ಪ್ರಧಾನಿ ನರೇಂದ್ರ ಮೋದಿಯವರು ರಾಜ್ಯವನ್ನು ಸಂಚರಿಸ್ತಾ ಇದ್ದಾರೆ ಕಾರಣ ಅವರವರ ಅಭ್ಯರ್ಥಿಗಳ ಪರವಾಗಿ ಮತಯಾಚನೆ ಮಾಡುತ್ತಾ ಇದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಲಬುರಗಿಯಿಂದ ತೆರಳುತ್ತಾರೆ ನರೇಂದ್ರ ಮೋದಿಯವರು ನಿನ್ನೆ ಸಂಜೆ ಕಲಬುರಗಿಯಲ್ಲಿ ಸಮಾವೇಶ ಇತ್ತು ಆ ಸಮಾವೇಶದಲ್ಲಿ ಪಾಲ್ಗೊಂಡು ಮತಯಾಚನೆಯನ್ನು ಮಾಡಿದ್ರು ಅಲ್ಲೇ ವಾಸ್ತವ್ಯವನ್ನು ಹೂಡಿದ್ರು ಈಗ ಅಲ್ಲಿಂದ ಹೊರಡುತ್ತಾರೆ ಬೆಳಗ್ಗೆ 8:50 ಕ್ಕೆ ಅನ್ನೋದು ಗೊತ್ತಾಗ್ತಾ ಇದೆ ಮಂಗಳೂರಿನತ್ತ ಡಿಆರ್ ಪೊಲೀಸ್ ಮೈದಾನದ ಹೆಲಿಪ್ಯಾಡ್ನಲ್ಲಿ ಸಕಲ ಸಿದ್ಧತೆ ಆಗಿದೆ ಕೆಲವೇ ಕ್ಷಣಗಳಲ್ಲಿ ಕಲಬುರಗಿಯಿಂದ ನರೇಂದ್ರ ಮೋದಿ ಅವರು ತೆರಳುತ್ತಾರೆ ಬೆಳಗ್ಗೆ 8:50 ಕ್ಕೆ ಡಿಆರ್ ಪೊಲೀಸ್ ಮೈದಾನದ ಹೆಲಿಪ್ಯಾಡ್ ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಲಿದ್ದಾರೆ ಹೆಲಿಪ್ಯಾಡ್ ನಿಂದ ಮಂಗಳೂರಿಗೆ ತೆರಳಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಐವಾನ್ ಎ ಶಾಹಿ ಸರ್ಕ್ಯೂಟ್ ಹೌಸ್ ನಲ್ಲಿ ನರೇಂದ್ರ ಮೋದಿ ಅವರು ನಿನ್ನೆ ರಾತ್ರಿ ವಾಸ್ತವ್ಯವನ್ನು ಹೂಡಿದ್ರು ನಿನ್ನೆ ರೋಡ್ ಶೋವನ್ನು ನಡೆಸಿದ್ರು ಪ್ರಧಾನಿ ನರೇಂದ್ರ ಮೋದಿಯವರು ಅಲ್ಲಿನ ಅಭ್ಯರ್ಥಿಯ ಪರವಾಗಿ ಮತಯಾಚನೆಯನ್ನು ಮಾಡಿದ್ರು ಪ್ರಧಾನಿ ನರೇಂದ್ರ ಮೋದಿ 4 ದಿನಗಳಲ್ಲಿ 9 ಕಡೆ ಬಹಿರಂಗ ಸಮಾವೇಶದಲ್ಲಿ ಪಾಲ್ಗೊಂಡಿದ್ದಾರೆ 2 ಕಡೆ ರೋಡ್ ಶೋವನ್ನು ನಡೆಸಿದ್ದಾರೆ ಮತ್ತು ಇವತ್ತು ಕೂಡ 3 ಕ್ಷೇತ್ರಗಳಲ್ಲಿ ಮತಬೇಟೆಯನ್ನು ಆಡ್ತಾರೆ ನರೇಂದ್ರ ಮೋದಿಯವರು ಎಸ್ ಗಮನಿಸ್ತಾ ಇದ್ದೀವಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕರಾವಳಿಗೆ ನಮೋ ಪಯಣವನ್ನು ಬೆಳೆಸ್ತಾರೆ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಸ್ವಾಮಿ ಅನಿಲ್ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರು ರೋಡ್ ಶೋ ನಡೆಸಿ ಅಲ್ಲೇ ವಾಸ್ತವ್ಯವನ್ನು ಹೂಡಿದ್ರು ಇನ್ನೇನು ಕರಾವಳಿಯತ್ತ ಅವರು ಮುಖ ಮಾಡಬೇಕಾಗಿದೆ ಎಷ್ಟು ಗಂಟೆಗೆ ತೆರಳುತ್ತಾರೆ ಅಲ್ಲಿಂದ ರಾಮ್ ಈಗಾಗಲೇ ಕಲಬುರಗಿ ನಗರದಲ್ಲಿ ನಿನ್ನೆ ಏನು ಪ್ರಧಾನಿ ನರೇಂದ್ರ ಮೋದಿ ಅವರು ಬೃಹತ್ ರೋಡ್ ಶೋ ಒಂದನ್ನು ನಡೆಸಿದ್ರು ಕಲಬುರಗಿ ನಗರದ ಕೆಎಂಎಫ್ ನಿಂದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದವರೆಗೆ ಸುಮಾರು 6 ಕಿಲೋಮೀಟರ್ ರೋಡ್ ಶೋ ನಡೆಸಿ ಅಭ್ಯರ್ಥಿಗಳ ಪರ ಮತಯಾಚನೆ ಮಾಡಿದರು ರೋಡ್ ಶೋ ಮುಗಿದ ನಂತರ ಕಳೆದ ರಾತ್ರಿ ಕಲಬುರಗಿ ನಗರದ ಐವಾನೆ ಶಾಹಿ ವಸತಿ ಗೃಹ ಈ ಒಂದು ವಸತಿ ಗೃಹದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ವಾಸ್ತವ್ಯ ಕೂಡ ಹೂಡಿದರು ಹೀಗಾಗಿ ಇಂದು ಬೆಳಗ್ಗೆ ಏನೊಂದು 8:50 ಕಲಬುರಗಿಯ ಐವಾನೆ ಶಾಹಿ ವಸತಿ ಗೃಹದಿಂದ ಕಲಬುರಗಿಯ ಡಿಎಆರ್ ಪೊಲೀಸ್ ಹೆಲಿಪ್ಯಾಡ್ ಮೈದಾನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ನಿರ್ಗಮಿಸಲಿದ್ದಾರೆ ನಂತರ ಡಿಎಆರ್ ಪೊಲೀಸ್ ಮೈದಾನದಿಂದ ಕಲಬುರಗಿ ಏರ್ಪೋರ್ಟ್ ಗೆ ಹೆಲಿಕಾಪ್ಟರ್ ಮೂಲಕ ತೆರಳಿ ಅಲ್ಲಿಂದ ಏರ್ಪೋರ್ಟ್ ನಿಂದ ವಿಶೇಷ ವಿಮಾನದಲ್ಲಿ ಏನೊಂದು ಮಂಗಳೂರಿಗೆ ತೆರಳಲಿದ್ದಾರೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿದೆ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಕಲಬುರಗಿಯಿಂದ ನಿರ್ಗಮಿಸಲಿಕ್ಕೆ ಎಲ್ಲಾ ರೀತಿಯ ಒಂದು ತಯಾರಿಯನ್ನು ಕೂಡ ಮಾಡಲಾಗಿದೆ ಅಲ್ಲದೆ ಪ್ರಧಾನಿ ಅವರು ರಸ್ತೆ ಮಾರ್ಗವಾಗಿ ಸಂಚರಿಸುವ ಎಲ್ಲಾ ಮಾರ್ಗಗಳಲ್ಲಿ ಬಿಗಿ ಪೊಲೀಸ್ ಭದ್ರತೆಗಳನ್ನು ಕೂಡ ಕೈಗೊಳ್ಳಲಾಗಿದೆ ರಾಮ್